ಸ್ವಾದ ಗುಣಮಟ್ಟ ಮತ್ತು ವಿಶ್ವಾಸ 30 ವರ್ಷದಿಂದ. ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಮಾಡಾಳು. ಲೋಕಾಯುಕ್ತರ ಎಫ್ಐಆರ್ ರದ್ದು ಮಾಡುವಂತೆಯೂ ಹೈಕೋರ್ಟ್ಗೆ ಅರ್ಜಿ. ಪೊಲೀಸರು ವಿಚಾರಣೆಗೆ ನೋಟಿಸ್ ಕೊಡದೇ ಇರೋದೇ ಅಚ್ಚರಿ. 2.5 ತಿಂಗಳ ಬಳಿಕ ಆಸ್ಪತ್ರೆಯಿಂದ ಶಾರಿಕ್ ಡಿಸ್ಚಾರ್ಜ್. 10 ದಿನಗಳ ಕಾಲ ಕಸ್ಟಡಿಗೆ ಪಡೆದ ಎನ್ಐಎ ಅಧಿಕಾರಿಗಳು. ಬಿಹಾರದಲ್ಲಿ ಗಲಭೆ ಸೃಷ್ಟಿಸಿದವನನ್ನ ಬಂಧಿಸಿ ಕರೆದೊಯ್ಯಲು ತಯಾರಿ. ವೇತನ ಹೆಚ್ಚಳ ಬೆನ್ನಲ್ಲೇ ಶನಿವಾರದ ರಜೆಗೆ ಪ್ರಸ್ತಾವನೆ. ಸರ್ಕಾರ ಒಪ್ಪಿದ್ರೆ ಸೋಮವಾರದಿಂದ ಶುಕ್ರವಾರದ ತನಕ ಮಾತ್ರ ಕೆಲಸ. 5 ದಿನ ಕೆಲಸ, 2 ದಿನ ರಜೆಯಿಂದ ಸಾಕಷ್ಟು ಅನುಕೂಲ. ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಬಿಬಿಎಂಪಿ ಹೈಟೆಕ್ ಸ್ಪರ್ಶ. ಕಾಮಗಾರಿ ಕುಂಠಿತದಿಂದ ಸಾಕಷ್ಟು ಅನಾನುಕೂಲ. ವಾಸನೆಯಲ್ಲೇ ವ್ಯಾಪಾರ, ರೋಗ ಭೀತಿಯಲ್ಲಿ ಆಹಾರ ಪ್ರಿಯರು. ದಿ ನ್ಯೂ ಇಂಡಿಯನ್ ಟ್ರಾನ್ಸ್ ಮೀಡಿಯಾ ಅವಾರ್ಡ್ಸ್ 2023. ನ್ಯೂಸ್ 18 ಎಡಿಟರ್ ನಿಖಿಲ್ ಜೋಶಿಗೆ ಬೆಸ್ಟ್ ಪ್ರಾಮಿಸಿಂಗ್ ಅವಾರ್ಡ್. ಬೆಸ್ಟ್ ಆಂಕರ್, ಬೆಸ್ಟ್ ವಾಯ್ಸ್ ಓವರ್, ಬೆಸ್ಟ್ ಎಡಿಟಿಂಗ್ ಪ್ರಶಸ್ತಿ ಪಡೆದ ನ್ಯೂಸ್ 18. ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರರಾಜ್. ಲೋಕಾಯುಕ್ತ ರೈಡ್ನಲ್ಲಿ ಪ್ರಮುಖ ಆರೋಪಿ ಅಂದ್ರೆ ಬಿಜೆಪಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ. ಆದರೆ 5 ದಿನ